ಏನು ಕರೋನಾ, ಎರಡು ಕರೋನಾ ಇದರಿಂದ ಸುಮಾರು ಎರಡೂವರೆ ವರ್ಷ ರಿಲೀಸ್ ಮಾಡೋಕ್ಕಾಗಿರಲಿಲ್ಲ. ಪಿಕ್ಚರ್ ರೆಡಿ ಇತ್ತು, ಒಂದು ಪ್ರಾಪರ್ ಟೈಮ್ ನೋಡಿಕೊಂಡೇ ಬರಬೇಕು, ಯಾಕಂದರೆ ಇದು ಒಂಥರ ಬೇರೆ ಥರದ ಸಿನಿಮಾ. ಇದು ಬರೀ ಏನು ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಒಂಥರ ಕಾಮಿಡಿ, ಒಂಥರ ಏನು ಎಲ್ಲ ಎಮೋಷನ್ಸ್ ಇರುವಂಥ, ಮಜವಾಗಿ ಎಲ್ಲ ಫ್ಯಾಮಿಲಿಯವ್ರು ಕೂತ್ಕೊಂಡು ಎಂಜಾಯ್ ಮಾಡಿ ನೋಡುವಂಥ ಸಿನಿಮಾ ಇದು. ಅದಕ್ಕೋಸ್ಕರ ಒಂದು ಒಳ್ಳೆಯ ದಿನ ಬರಬೇಕು ಅಂತ ಪ್ರೊಡ್ಯೂಸರ್ ತುಂಬ ದಿನ ಕಾಯ್ತಾಯಿದ್ರು. ಅದಕ್ಕೆ ಯುಗಾದಿ ಒಂದು ಹಬ್ಬದ ದಿನ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ 1ನೇ ತಾರೀಕು ಏಪ್ರಿಲ್ 1 ಫೂಲ್ಸ್ ಡೇ ಅಂದ್ಕೊಬೇಡಿ, ಇದು ಫೂಲ್ಸ್ ಆಗದೇ ಇರೋ ದಿನ. ಯಾಕಂದರೆ ಹೋಮ್ ಮಿನಿಸ್ಟರ್ ಬರ್ತಿರೋದ್ರಿಂದ ನಿಮ್ಗೆ ನಿಜವಾಗ್ಲೂ ಇದು ಮೋಸ ಮಾಡಲ್ಲ, ನಿಮಗೆ ಎಲ್ಲ ರೀತಿಯ ಖುಷಿ ಮನರಂಜನೆ ಕೊಡುತ್ತೆ. ಫ್ಯಾಮಿಲಿ ಸಮೇತ ಹೋಗಿ ನೋಡಿ, ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ. ಯಾಕಂದ್ರೆ ನಿಮ್ಗೆ ಈಗಲಾಗಲೇ ಗೊತ್ತಿದೆ, ಏನು ಕನ್ನಡ ಚಿತ್ರಗಳಿಗೀಗ ನಮ್ಮ ಕರ್ನಾಟಕದಲ್ಲೇ ಥಿಯೇಟ್ರೇ ಸಿಗದಿರೋ ಅಷ್ಟು ಪ್ರಾಬ್ಲಮ್ ಆಗಿದೆ. ಅದು ಯಾರು ತಪ್ಪು ಏನು ತಪ್ಪು ಅಂತ ವಿಶ್ಲೇಷಣೆ ಮಾಡೋದು ಬೇಡ. ಖಂಡಿತ ನಾವು ಕ್ವಾಲಿಟಿ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ. ಈಗ ಒಂದು ಡೈರೆಕ್ಷನ್ ಪಿಕ್ಚರು ನಿಮ್ಮೆಲ್ಲರ ಆಗ್ರಹದ ಮೇಲೆ ಅನೌನ್ಸು ಮಾಡಿದ್ದೀನಿ. ಖಂಡಿತ ಅದನ್ನು ಆದಷ್ಟು ಬೇಗ, ಈಗ ಏಪ್ರಿಲ್ಲು ಕಬ್ಜಾ ಮುಗಿತಿದ್ದಂಗೆ ಮೇ ಅದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೇಲಿ ಪ್ರಜಾಕಿ ಎಲ್ಲೋಯ್ತಪ್ಪ ಅಂತ ಅನ್ಕೊಬೇಡಿ, ಅದು ಜೊತೆಲೇ ನಡೀತಾನೆ ಇರುತ್ತೆ. ನನ್ನ ಜೊತೆ ಲಕ್ಷಾಂತರ ಜನ ಯುವಕ ಯುವತಿಯರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಅವರೆಲ್ಲ ಪ್ರಮೋಷನ್ನು, ಅಂದರೆ ಪ್ರಮೋಷನ್ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮದು ಕ್ಯಾಶ್ಲೆಸ್ ಪಾರ್ಟಿ, ಇಲ್ಲಿ ಹಣ ಇರೋದಿಲ್ಲ, ಪ್ರಚಾರ ಇರೋದಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಏನಿದ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ವಿಚಾರ ತಲುಪ್ತಾ ಹೋಗಬೇಕು. ಖಂಡಿತ ನೋಡಿ, 4 ವರ್ಷದಲ್ಲಿ ಒಂದು 40 ಜನರಿಂದ ಸ್ಟಾರ್ಟ್ ಆಗಿದ್ದು, 4 ಜನರಿಗೆ ಸ್ಟಾರ್ಟ್ ಆಗಿದ್ದು, ಇವತ್ತು 40 ಲಕ್ಷ ಜನ ಏನು ಇದು ಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ. ಖಂಡಿತ ಈ ಸತಿ ಎಲೆಕ್ಷನ್, 2023 ಎಲೆಕ್ಷನಲ್ಲಿ ಇದೊಂದು ದೊಡ್ಡ ಒಂದು ಸಂಚಲನ ಮೂಡಿಸುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ಖಂಡಿತ ಒಂದು ಬದಲಾವಣೆ ಆಗುತ್ತೆ, ಬೇಕು, ಅನಿವಾರ್ಯ ಕೂಡ. ಯಾಕಂದರೆ ರಾಜನೀತಿ, ರಾಜಕಾರಣ, ರಾಜಕೀಯ ಎಲ್ಲ ತೆಗೆದು ಪ್ರಜಾನೀತಿ, ಪ್ರಜಾಕೀಯ, ಪ್ರಜಾಕಾರಣ ಬರಬೇಕು. ಖಂಡಿತ ಆ ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಅದ್ರ ಜೊತೇಲಿ ನಾನು ಸಿನಿಮಾನೂ ಮಾಡಬೇಕು, ಯಾಕಂದರೆ ಸಿನಿಮಾ ಮಾಡಿ ಅಂತ ತುಂಬ ಜನ ಫೋರ್ಸ್ ಮಾಡ್ತಾರೆ. ಖಂಡಿತ ಮಾಡ್ತಾ ಇದ್ದೀನಿ. ನೀವೇನಾರ ಇನ್ನೇನಾರ ಕ್ವಶನ್ ಇದ್ದರೆ ಕೇಳ್ಬೋದು. ಪ್ರಜಾಕೀಯ ಅಂದ್ಕೊಳ್ಳೆ ತುಂಬ ಜನ ಲೈಕ್ ಮಾಡ್ತಿದ್ದೀರಾ, ಅದೇ ಥರ ಸಿನಿಮಾಗಳು ಅಷ್ಟೇ. ನೀವು ಡೈರೆಕ್ಷನ್ ಮಾಡಿ, ಡೈರೆಕ್ಷನ್ ಮಾಡಿ ಅಂತಿದ್ರಿ. ಖಂಡಿತ ಒಂದು ಸಿನಿಮಾ ನೀವೆಲ್ಲ ಅಂದ್ಕೊಂಡಿರ್ಬೋದು, ಏನಿದು ಟೈಟ್ಲು, ಏನು ಈ ಥರ ಇದೆ ಅಂದ್ಕೊಂಡಿರ್ಬೋದು. ಖಂಡಿತ, ಯಾಕಂದರೆ ಯೂಶ್ವಲಿ ಒಂದು ಮೈಂಡ್ ಸೆಟ್ ಇದೆ ಸಿನಿಮಾ ಅಂದರೆ, ನಾವೊಂದು ಟೈಟ್ಲ್ ಹೇಳ್ತೀವಿ, ಅದನ್ನು ನೀವು ಅದನ್ನು ಕೇಳ್ತೀರಾ, ಓ ಇದೇ ಟೈಟ್ಲು ಅಂತ ಆ ಟೈಟ್ಲನ್ನೇ ಇಟ್ಕೊಂಡು ಖುಷಿ ಪಡ್ತೀರಾ. ಅದು ಒಂದು ಸ್ಟೈಲ್ ಆಫ್ ಸಿನಿಮಾ, ನಾನು ಆ ಥರ ಸಿನಿಮಾ ಮಾಡಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಇದು ಯಾವ ಥರ ಸಿನಿಮಾ ಅಂದರೆ, ಥಾಟ್ ಪ್ರವೋಕಿಂಗ್ ಸಿನಿಮಾ. ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಏನಾರ ಬರಲಿ ಅದು ಅಂತ. ಅದು ಯಾವಾಗ ನಾನು ಹೇಳ್ತಿರ್ತೀನಿ ಗೊತ್ತಾ, AFR ಅಂತ, ಆ್ಯಪಲ್ ಅಂತ ಹೇಳ್ಕೊಟ್ಟು AFR ಅಂದ್ಕೊಳ್ಳಿ, ಆ್ಯಪಲ್ ಅಂತ ಬರುತ್ತೆ ನಮ್ಮ ಮನಸ್ಸಿಗೆ. ಒಂದು ಸಣ್ಣ ಬದಲಾವಣೆ, AFR ಒಂದಷ್ಟು ವರ್ಡ್ಸ್ ಹೇಳಿ ಅನ್ನೋ ಥರ ಈ ಒಂದು ಪ್ರಯತ್ನ. ಒಂದು ಟೈಟ್ಲ್ ಇದೆ ನೋಡೋಣ ಏನಾರ ಹೇಳಿ ಅಂತ. ಒಂದಷ್ಟು ಜನ UI ಅಂದರು, ಒಂದಷ್ಟು ಜನ ಏನೋ ಕೈ ಮೇಲೆ ಹಾಕೋ ಏನೋ ಇದು ಏನೋ ವೋಟಿಂಗ್ ಸಿಂಬಲ್ ಅಂದರು, ತಿರುಗಿಸ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಈ ಅಂದರು, ಹಿಂಗೆ ತಿರುಗಿಸಿದ್ರೆ 3 ಅಂದರು, ಹಿಂಗೆ ತಿರುಗಿಸಿದ್ರೆ ವೋಟ್ ಹಾಕೋ ಚಿಹ್ನೆ ಅಂದರು, ಹಿಂಗೆ ತಿರುಗಿಸಿದ್ರೆ ನಾಮ ಅಂದರು. ನೋಡಿ ಎಷ್ಟೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ. ಸುಮ್ಮನೆ ನಾನು ಪ್ರಜಾಕೀಯ ಮಾಡಿಲ್ಲ, ನನಗೆ ಗೊತ್ತು ಪ್ರಜೆಗಳು ನೀವುಗಳು ಅತ್ಯಂತ ಬುದ್ಧಿವಂತರು ಅಂತ. ಆ ಒಂದು ಕಾರಣದಿಂದ ನನಗೆ 100% ಕಾನ್ಫಿಡೆನ್ಸ್ ಇರೋದ್ರಿಂದನೇ ಈ ಪ್ರಜಾಕೀಯ ಅಂತ ಮಾಡಿದ್ದು. ಈ ಥಾಟ್ನ ನಿಮ್ಮೊಳಗಿರೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಈಗ ಹೋಮ್ ಮಿನಿಸ್ಟ್ರು ಎಲ್ಲ ನಿಮ್ಮ ಕೈಲಿದೆ, ಫ್ಯಾಮಿಲಿನ ಕರ್ಕೊಂಡೋಗಿ ಎಲ್ಲರ ಜೊತೆ, ಅಣ್ಣ ತಂಗಿ ಅಕ್ಕ ತಮ್ಮ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲರೂ ಜೊತೆಲೋಗಿ ನೋಡೋ ಅಂಥ ಸಿನಿಮಾ. ಆಂಧ್ರದಲ್ಲಿ ಒಂದು ಕಲ್ಚರ್ ಇದೆ, ಯಾಕಂದರೆ ಒಂದು ಹಬ್ಬ ಅಂದರೆ ಅವ್ರು ಇಡೀ ಫ್ಯಾಮಿಲಿ ಹೋಗಿ ಪಿಕ್ಚರ್ ನೋಡ್ತಾರೆ. ನಮ್ಮಲ್ಲೂ ಇದೆ ಇಲ್ಲ ಅಂತಲ್ಲ, ಅದು ಸ್ವಲ್ಪ ಜಾಸ್ತಿ ಆಗಲಿ. ಕನ್ನಡಿಗರು ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾಗಳು ನೋಡೋವಂಥ ಒಂದು ಕಲ್ಚರ್ ಬರಲಿ. ಯಾಕಂದರೆ ಕನ್ನಡ, ಕನ್ನಡ ಸಿನಿಮಾಗಳು, ಕನ್ನಡ ಕಲ್ಚರು, ಕನ್ನಡ ನಾಡು ನುಡಿ, ನಮ್ಮ ನೀರು ಜಲ ಸಂಸ್ಕೃತಿ ಇವೆಲ್ಲ ಉಳಿಬೇಕು ಅಂದರೆ ನಾವೇ ಅದನ್ನು ಉಳಿಸ್ಬೇಕು, ನಾವೇ ಅದನ್ನು ಬೆಳೆಸಬೇಕು. ಅದಕ್ಕೆ ಒಂದು ಪ್ರಾದೇಶಿಕ ಪಕ್ಷನೂ ಮಾಡಿರೋದು, ನಮ್ಮ ಪಕ್ಷ ಒಂದಿರಲಿ ನಮ್ಮ ರಾಜ್ಯದಲ್ಲಿ ಅಂತ. ಖಂಡಿತ ನಿಮ್ಮೆಲ್ಲರ ಎನ್ಕರೇಜ್ಮೆಂಟು ಭಾಳ ಮುಖ್ಯ.